ಸೊ ಈಗ ನಾವು ವೇರಿಯೇಬಲ್ಸ್ ಅಂದ್ರೆ ಏನು ಮತ್ತೆ ವೇರಿಯೇಬಲ್ನ ಹೇಗೆ ಕ್ರಿಯೇಟ್ ಮಾಡೋದು ಅಂತ ನಾವು ಅರ್ಥ ಮಾಡ್ಕೊಡೋದು ಸೊ ನಾನು ಈ ಕ್ಲಾಸಲ್ಲಿ ನಿಮಗೆ ಕೇವಲ ವೇರಿಯೇಬಲ್ಸ್ ಹೇಗ್ ಕ್ರಿಯೇಟ್ ಮಾಡೋದು ಅಂತ ತೋರಿಸ್ತೀನಿ ಆದ್ರೆ ಯಾವ ಯಾವ ಟೈಪ್ ಆಫ್ ವೇರಿಯೇಬಲ್ಸ್ ಇದೆ ಗ್ಲೋಬಲ್ ವೇರಿಯೇಬಲ್ ಲೋಕಲ್ ವೇರಿಯೇಬಲ್ಸ್ ಅದನ್ನ ನಾವು ಸ್ವಲ್ಪ ಕ್ಲಾಸ್ ಆದ್ಮೇಲೆ ನನ್ನ ಫಂಕ್ಷನ್ಸ್ ಅಥವಾ ಅದರ್ ಉಪ್ಸ್ ಕಾನ್ಸೆಪ್ಟ್ಸ್ ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ನಿಮ್ಗೆ ಅದನ್ನ ನಾನು ತಿಳಿಸ್ತೀನಿ ಸೊ ಒಂದೇ ಒಂದು ನಿಮಿಷ ನನ್ನ ಬ್ಯಾಟ್ರಿ ಲೋ ಆಗಿದೆ ಸೊ ನಾನು ನಿಮಗೆ ಎಷ್ಟು ಟೈಪ್ ಆಫ್ ವೇರಿಯೇಬಲ್ ಇದೆ ಲೋಕಲ್ ವೇರಿಯೇಬಲ್ ಗ್ಲೋಬಲ್ ವೇರಿಯೇಬಲ್ ಸೊ ಆತರ ನಾನು ನಿಮಗೆ ಹೂಪ್ಸ್ ಕಾನ್ಸೆಪ್ಟಲ್ಲಿ ಅಥವಾ ಫಂಕ್ಷನ್ಸ್ ಎಕ್ಸ್ಪ್ಲೈನ್ ಮಾಡ್ಬೇಕಾದ್ರೆ ತಿಳಿಸ್ತೇನೆ ಈಗ ಕೇವಲ ನಾವು ವೇರಿಯೇಬಲ್ಸ್ ನ ಹೇಗೆ ಕ್ರಿಯೇಟ್ ಮಾಡೋದು ಯೂನಿಕ್ಸ್ ಅಲ್ಲಿ ಅಂತ ನಾವು ತಿಳ್ಕೊಳ್ತಾ ಹೋಗ್ಬೇಕು ಸೊ ಮೊದಲನೇದಾಗಿ ವೇರಿಯೇಬಲ್ಸ್ ಅಂದ್ರೆ ಏನು ಸೊ ವೇರಿಯೇಬಲ್ಸ್ ಅಂದ್ರೆ ಇನ್ಫಾರ್ಮೇಶನ್ ನ ಸ್ಟೋರ್ ಮಾಡ್ಲಿಕ್ಕೆ ಯೂಸ್ ಮಾಡುವಂತ ಜಾಗನೇ ವೇರಿಯೇಬಲ್ಸ್ ಯಾವ್ದಾದ್ರು ಇನ್ಫಾರ್ಮೇಶನ್ ಆಗ್ಬೋದು ಲೈಕ್ ಸ್ಟ್ರಿಂಗ್ ಆಗ್ಬೋದು ಒಂದು ಡೇಟ್ ನ ಸ್ಟೋರ್ ಮಾಡ್ಲಿಕ್ಕೆ ಇರ್ಬೋದು ಅಥವಾ ಯಾವುದೋ ಒಂದು ಬೈನರಿ ಇನ್ಫಾರ್ಮೇಶನ್ ಸ್ಟೋರ್ ಮಾಡ್ಲಿಕ್ಕೆ ಇರ್ಬೋದು ಅಥವಾ ಬೂಲಿಯನ್ ಇನ್ಫಾರ್ಮೇಶನ್ ಸ್ಟೋರ್ ಮಾಡ್ಲಿಕ್ಕೆ ಇರ್ಬೋದು ಅಥವಾ ನಿಮ್ಮ ನಂಬರ್ಸ್ ನಾರ್ಮಲ್ ನಂಬರ್ಸ್ ಅಥವಾ ಕಾಂಪ್ಲೆಕ್ಸ್ ನಂಬರ್ ಸ್ಟೋರ್ ಮಾಡ್ಲಿಕ್ಕೆ ಇರ್ಬೋದು ಸೊ ಯಾವುದೇ ಇನ್ಫಾರ್ಮೇಶನ್ ನೀವು ಪ್ರೋಗ್ರಾಮ್ ಅಲ್ಲಿ ಸ್ಟೋರ್ ಮಾಡ್ಲಿಕ್ಕೆ ಅದನ್ನ ಲೇಟರ್ ನೀವು ಅದನ್ನ ಯೂಸ್ ಮಾಡಲಿಕ್ಕೆ ಇರುವಂತದ್ದೇ ವೇರಿಯೇಬಲ್ ಸೊ ಯುನಿಕ್ಸ್ ಪೈಥಾನ ಅಲ್ಲಿ ವೇರಿಯೇಬಲ್ಸ್ ನ ಕ್ರಿಯೇಟ್ ಮಾಡೋದು ತುಂಬಾ ಈಸಿ ಸೊ ಹೇಗೆ ಕ್ರಿಯೇಟ್ ಮಾಡ್ತೀರಾ ನಾನು ನಿಮಗೆ ಒಂದು ಎಕ್ಸಾಂಪಲ್ ತೋರಿಸ್ತಾ ಹೋಗ್ತೇನೆ ಸೊ ವ್ಯಾರ್ ಒನ್ ಅಂತ ಒಂದು ವೇರಿಯಬಲ್ ಕ್ರಿಯೇಟ್ ಮಾಡ್ತಾರೆ ಸೊ ಯುನಿಕ್ ಸೆಲ್ ದ ಸಾರಿ ಸೊ ಪೈಥಾನ್ ಅಲ್ಲಿ ನೀವು ಯಾವುದೇ ಡೇಟಾ ಟೈಪ್ ನ ನೀವು ವೇರಿಯೇಬಲ್ ಕ್ರಿಯೇಟ್ ಮಾಡಬೇಕಾದ್ರೆ ನೀವು ಮೆನ್ಷನ್ ಮಾಡೋ ಅವಶ್ಯಕತೆ ಇಲ್ಲ ಏನಾಗುತ್ತೆ ಇಲ್ಲಿ ಮತ್ತೆ ಅದರ ಜೊತೆಗೆ ಪೈತಾನ್ ಅಲ್ಲಿ ನೀವು ಎಲ್ಲೂ ಮೊದಲು ವೇರಿಯೇಬಲ್ನ ಡಿಕ್ಲೇರ್ ಮಾಡಿ ನಂತರ ಅದನ್ನ ಯೂಸ್ ಮಾಡೋ ಅವಶ್ಯಕತೆ ಇಲ್ಲ ಸೊ ಡೈರೆಕ್ಟ್ ಆಗಿ ನೀವು ವೇರಿಯಬಲ್ ಕ್ರಿಯೇಟ್ ಮಾಡೋ ಟೈಮಲ್ಲೇ ನೀವು ವ್ಯಾಲ್ಯೂನ ಅಸೈನ್ ಮಾಡ್ಬೋದು ಫಾರ್ ಎಕ್ಸಾಂಪಲ್ ನಾನಿಲ್ಲಿ ಮೈಕ್ರೋ ಡಿಗ್ರಿ ಅಂತ ನಾನು ನಿಮಗೆ ಅಸೈನ್ ಮಾಡ್ತಿದ್ದೇನೆ ಸೊ ಆಗ್ತಿದೆ ನಾನು ವೇರಿಯೇಬಲ್ನ ಅಟ್ ಎ ಟೈಮ್ ವ್ಯಾಲ್ಯೂ ಅಸೈನ್ ಮಾಡೋ ಟೈಮಲ್ಲೇ ನಾನು ಕ್ರಿಯೇಟ್ ಮಾಡ್ತೇನೆ ಮತ್ತೆ ಯಾವುದೇ ಡೇಟಾ ಟೈಪ್ ನಾನು ಇಲ್ಲಿ ಮೆನ್ಷನ್ ಮಾಡಲ್ಲ ಸೊ ಈ ತರ ನಾವು ಯುನಿಕ್ಸ್ ಅಲ್ಲಿ ವೇರಿಯೇಬಲ್ ನಾವು ಕ್ರಿಯೇಟ್ ಮಾಡ್ತೇವೆ ಸೊ ಇದನ್ನ ವೇರಿಯೇಬಲ್ನ ಜಸ್ಟ್ ಕ್ರಿಯೇಟ್ ಮಾಡಿ ರನ್ ಮಾಡ್ತಿದ್ದೇನೆ ಸೊ ನೀವು ನೋಡ್ಬೋದು ನಾನು ಈಗ ಪ್ರೋಗ್ರಾಮ್ ರನ್ ಮಾಡಿದೆ ಆದ್ರೆ ಈ ವೇರಿಯೇಬಲ್ ಅಲ್ಲಿ ಏನ್ ಡೇಟಾ ಇದೆ ಅಂತ ಇಲ್ಲಿ ಪ್ರಿಂಟ್ ಆಗ್ತಿಲ್ಲ ಬಿಕಾಸ್ ನೀವು ಬರ್ದಿರೋ ಪ್ರೋಗ್ರಾಮ್ ಕೇವಲ ಈ ಮೈಕ್ರೋ ಡಿಗ್ರಿ ಅನ್ನೋ ಸ್ಟ್ರಿಂಗು ಈ ವೇರಿಯೇಬಲ್ ಗೆ ಅಸೈನ್ ಆಗ್ತಿದೆ ಅಷ್ಟೇ ಈ ವೇರಿಯೇಬಲ್ ಅಲ್ಲಿ ಏನಿದೆ ವ್ಯಾಲ್ಯೂ ಅಂತ ತಿಳ್ಕೊಳ್ಲಿಕ್ಕೆ ಬೇಕಾದ್ರೆ ನಾವು ಪ್ರಿಂಟ್ ಕಮ್ಯಾಂಡ್ ಯೂಸ್ ಮಾಡಿ ನಾವು ವೇರಿಯೇಬಲ್ ನಾವು ಪ್ರಿಂಟ್ ಮಾಡಬಹುದು ಸೊ ನಾನು ಪ್ರಿಂಟ್ ಮಾಡ್ತಿದ್ದೇನೆ ಸೊ ಈಗ ನೋಡ್ಬೋದು ನೀವು ಈ ವೇರಿಯೇಬಲ್ ಇರೋ ವ್ಯಾಲ್ಯೂ ನಿಮ್ಗೆ ಪ್ರಿಂಟ್ ಆಗ್ತಿದೆ ಆಯ್ತಾ ಸೊ ಇದು ಒಂದು ಇದು ಯಾವ ಟೈಪ್ ಆಫ್ ವೇರಿಯ ಡೇಟಾ ಟೈಪ್ ಇಲ್ಲಿ ಸ್ಟೋರ್ ಆಗಿದೆ ಅಂತ ತಿಳ್ಕೋಬೇಕು ಅಂದ್ರೆ ನಾವು ಇಲ್ಲಿ ನಾವು ಒಂದು ಕಮ್ಯಾಂಡ್ ಯೂಸ್ ಮಾಡಬಹುದು ಟೈಪ್ ಆಫ್ ವ್ಯಾರ್ ಒನ್ ಸೊ ಟೈಪ್ ಆಫ್ ವ್ಯಾರ್ ಒನ್ ಅಂದ್ರೆ ಏನು ಇದು ಯಾವ ಡೇಟಾ ಟೈಪ್ ಅಂತ ನಿಮ್ಗೆ ತೋರಿಸುತ್ತೆ ಸೊ ಹಾಗಾದ್ರೆ ಜಸ್ಟ್ ಟೈಪ್ ಆಫ್ ವ್ಯಾರ್ ಒನ್ ಅಂತ ನಾನು ರನ್ ಮಾಡಿದ್ರೆ ಹೇಗೆ ರನ್ ಆಗುತ್ತೆ ಪ್ರೋಗ್ರಾಮ್ ಸೊ ನನ್ಗೆ ಏನು ಪ್ರಿಂಟ್ ಆಗಲ್ಲ ಸೊ ಕೇವಲ ನನ್ಗೆ ಈ ಪ್ರಿಂಟ್ ವೇರಿಯೇಬಲ್ ಒನ್ ಮಾತ್ರ ಪ್ರಿಂಟ್ ಆಗ್ತಿದೆ ಸೊ ನಾನು ಏನ್ ಮಾಡ್ಬೇಕು ಇಲ್ಲಿ ಇದ್ರ ಒಳಗಡೆ ನಾನು ಪ್ರಿಂಟ್ ಆಗ್ತೇನೆ ಸೊ ನೀವು ಅಬ್ಸರ್ವ್ ಮಾಡಬೇಕು ಒಂದು ಕೀವರ್ಡ್ ಜೊತೆ ಇನ್ನೊಂದು ಕೀವರ್ಡ್ ನಾನು ಮಿಕ್ಸ್ ಮಾಡಿ ಯೂಸ್ ಮಾಡ್ತಿದ್ದೇನೆ ಸೊ ಏನ್ ಮಾಡ್ತಿದ್ದೇನೆ ಮೊದಲು ವೇರಿಯೇಬಲ್ ಕ್ರಿಯೇಟ್ ಮಾಡಿದ್ದೇನೆ ಅದನ್ನ ನಾನು ಪ್ರಿಂಟ್ ಒಳಗಡೆ ಪಾಸ್ ಮಾಡ್ತಿದ್ದೇನೆ ಸೊ ನೀವು ಪ್ರೋಗ್ರಾಮಿಂಗಲ್ಲಿ ಅರ್ಥ ಮಾಡ್ಕೊಳ್ಳಿ ತುಂಬಾ ಈಗ ತಾನೇ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡ್ತಿರೋರು ನಾವು ಒಂದು ಕೀವರ್ಡ್ ಜೊತೆ ಇನ್ನೊಂದು ಕೀವರ್ಡ್ ನ ಮಿಕ್ಸ್ ಮಾಡಿ ಯೂಸ್ ಮಾಡ್ತೇವೆ ಬೇಸ್ಡ್ ಆನ್ ರಿಕ್ವೈರ್ಮೆಂಟ್ ಸೊ ಇಲ್ಲಿ ನಾನು ವೇರ್ ಒನ್ನ ವೇರಿಯೇಬಲ್ನ ನಾನು ಪ್ರಿಂಟಿಂದ ಈ ಪ್ರಿಂಟ್ ಒಳಗಡೆ ಪಾಸ್ ಮಾಡಿ ಪ್ರಿಂಟ್ ಮಾಡ್ತಿದ್ದೇನೆ ಅದೇ ಥರ ಟೈಪ್ ಆಫ್ ವ್ಯಾರ್ ಒನ್ ಅನ್ನೋದು ಇದು ವೇರಿಯೇಬಲ್ ಯಾವ ಥರದ ಡೇಟಾನ ಸ್ಟೋರ್ ಮಾಡ್ತಿದೆ ಅಂತ ಐಡೆಂಟಿಫೈ ಮಾಡಲಿಕ್ಕೆ ನಾವು ಟೈಪ್ ಅನ್ನೋ ಕೀವರ್ಡ್ನ ಯೂಸ್ ಮಾಡ್ತೇವೆ ಅದನ್ನು ನಾನು ಟೈಪ್ ಆಫ್ ವ್ಯಾರ್ ಒನ್ ಅಂದರೆ ಅದು ಅದನ್ನು ಎಕ್ಸ್ಟ್ರಾಕ್ಟ್ ಮಾಡುತ್ತೆ ಇನ್ಫಾರ್ಮೇಶನ್ ಬಟ್ ಅದು ನಮಗೆ ಪ್ರಿಂಟ್ ಆಗಲಿ ಬೇಕು ಅಂದರೆ ನಾನು ಅದರಿಂದ ಬರೋ ನ ಪ್ರಿಂಟ್ ಒಳಗಡೆ ಪಾಸ್ ಮಾಡ್ತಿದ್ದೇನೆ ಸೊ ಅವಾಗ ಏನಾಗುತ್ತೆ ನಿಮಗೆ ಅದು ನಮ್ಗೆ ಇಲ್ಲಿ ಡಿಸ್ಪ್ಲೇ ಮಾಡುತ್ತೆ ನೀವು ಇಲ್ಲಿ ನೋಡಬಹುದು ಕ್ಲಾಸ್ ಆಫ್ ಎಸ್ ಟಿ ಆರ್ ಎಸ್ ಟಿ ಆರ್ ಅಂದ್ರೆ ಸ್ಟ್ರಿಂಗ್ ಅಲ್ಲಿ ನೀವು ಸ್ಟೋರ್ ಮಾಡಿರುವಂತ ಡೇಟಾ ಒಂದು ಸ್ಟ್ರಿಂಗ್ ಈ ತರ ನಾವು ಯಾವ ಟೈಪ್ ಆಫ್ ಡೇಟಾ ಸ್ಟೋರ್ ಆಗಿದೆ ಅಂತ ನಾವು ಐಡೆಂಟಿಫೈ ಮಾಡ್ತೀವಿ ಹಾಗಾದ್ರೆ ಯುನಿಕ್ಸ್ ಅಲ್ಲಿ ಒಂದು ಬ್ಯೂಟಿಫುಲ್ ಬಿಹೇವಿಯರ್ ಏನ ಪೈಥನ್ ಅಲ್ಲಿ ಒಂದು ಬ್ಯೂಟಿಫುಲ್ ಬಿಹೇವಿಯರ್ ಏನಂದ್ರೆ ನಾನು ಒಂದು ಸಲ ವೇರಿಯೇಬಲ್ ನ ಕ್ರಿಯೇಟ್ ಮಾಡಾದ್ಮೇಲೆ ನಾನು ಅದೇ ವೇರಿಯಬಲ್ಗೆ ವ್ಯಾಲ್ಯೂನೆ ಬೇರೆ ವ್ಯಾಲ್ಯೂನ ಹಾಕ್ಬೋದು ಅಥವಾ ಬೇರೆ ಟೈಪ್ ಆಫ್ ವ್ಯಾಲ್ಯೂನ ಹಾಕ್ಬೋದು ಇದಕ್ಕೆ ನಾವು ಮ್ಯೂಟೆಬಲ್ ಆಬ್ಜೆಕ್ಟ್ಸ್ ಅಂತ ಕರಿತೀವಿ ಅಂದ್ರೆ ಮ್ಯೂಟೆಬಲ್ ಟೈಪ್ ಅದರ ಅರ್ಥ ಏನು ಮ್ಯೂಟೆಬಲ್ ಅಂದ್ರೆ ನಾನು ಇಲ್ಲಿ ಮೆನ್ಷನ್ ಮಾಡ್ತೇನೆ ಈ ಮ್ಯೂಟೆಬಲ್ ಇಮ್ಯೂಟೆಬಲ್ ಇದನ್ನ ಯಾಕೆ ಸ್ಟ್ರೆಸ್ ಮಾಡ್ತಿದ್ದೀನಿ ಅಂತ ನಿಮ್ಗೆ ಸ್ಲೋ ಗೊತ್ತಾಗ್ತಾ ಹೋಗುತ್ತೆ ಸೊ ಮ್ಯೂಟೆಬಲ್ ಅಂದ್ರೆ ಏನು ನಾನು ಇಲ್ಲಿ ಒಂದ್ಸಲ ವೇರಿಯೇಬಲ್ ಕ್ರಿಯೇಟ್ ಮಾಡಾದ್ಮೇಲೆ ನಾನು ಇಮಿಡಿಯೇಟ್ ಆಗಿ ಈ ವೇರಿಯೇಬಲ್ನ ನಾನು ಬೇರೆ ವ್ಯಾಲ್ಯೂ ಅಸೈನ್ ಮಾಡ್ಬೋದು ನೋಡಿ ನೋಡಿ ನಾನು ನಿಮ್ಗೆ ತೋರಿಸ್ತಿದ್ದೀನಿ ಅದೇ ವೇರಿಯೇಬಲ್ಗೆ ನಾನು ಬೇರೆ ವ್ಯಾಲ್ಯೂನ ಅಸೈನ್ ಮಾಡ್ತೀನಿ ಫಾರ್ ಎಕ್ಸಾಂಪಲ್ ಡಿಗ್ರಿ ಒನ್ ಅಂತ ಅಸೈನ್ ಮಾಡ್ತಿದ್ದೀನಿ ಸೊ ಏನಾಗ್ತಿದೆ ಇಲ್ಲಿ ನಾನು ಈಗ ನಿಮ್ಗೆ ರನ್ ಮಾಡಿ ಮತ್ತೆ ಪ್ರಿಂಟ್ ಯೂಸ್ ಮಾಡಿ ಮತ್ತೆ ಪ್ರಿಂಟ್ ಮಾಡಿ ನಿಮಗೆ ತೋರಿಸ್ತೇನೆ ನೀವು ಪ್ರಿಂಟ್ ಮಾಡಿ ತೋರಿಸ್ತಿದ್ದೇನೆ ಇಲ್ಲಿ ನೋಡಿ ಮೊದಲನೇ ಸಲ ವೇರಿಯೇಬಲ್ಗೆ ಡಿಗ್ರಿ ಅನ್ನೋ ವ್ಯಾಲ್ಯೂ ಅಸ ಅಸೈನ್ ಆಗಿದೆ ಮತ್ತೆ ಸೆಕೆಂಡ್ ಟೈಮ್ ಅದೇ ಅದೇ ವೇರಿಯೇಬಲ್ಗೆ ನಾನು ಬೇರೆ ವ್ಯಾಲ್ಯೂ ಅಸೈನ್ ಮಾಡಿದ್ದೀನಿ ಇದಕ್ಕೆ ನಾವು ಮ್ಯೂಟಬಿಲಿಟಿ ಅಂತೀವಿ ಅಂದ್ರೆ ನಾವು ಯಾವ್ದಾದ್ರೂ ವೇರಿಯೇಬಲ್ ವ್ಯಾಲ್ಯೂಸ್ನ ಅದ ಆಬ್ಜೆಟ್ಸ್ ನಾವು ಅಪ್ಡೇಟ್ ಮಾಡಬಹುದು ಎಡಿಟ್ ಮಾಡಬಹುದು ಅನ್ನೋ ಪರ್ಮಿಷನ್ ಇದೆ ಅಂದ್ರೆ ಅದನ್ನ ನಾವು ಮ್ಯೂಟಬಲ್ ಆಬ್ಜೆಕ್ಟ್ಸ್ ಅಂತ ಕರಿತೀವಿ ಸೊ ಪೈಥಾನ್ ವೇರಿಯೇಬಲ್ ಒಂದು ಮ್ಯೂಟಬಲ್ ಆಬ್ಜೆಕ್ಟ್ ಅಂದ್ರೆ ಪೈಥಾನ್ ಸ್ಟ್ರಿಂಗ್ ವೇರಿಯೇಬಲ್ ಒಂದು ಮ್ಯೂಟಬಲ್ ಆಬ್ಜೆಕ್ಟ್ ನಾನು ವ್ಯಾಲ್ಯೂನ ಅಪ್ಡೇಟ್ ಮಾಡಬಹುದು ಅದೇ ತರ ಇನ್ನೊಂದು ಬಿಹೇವಿಯರ್ ಏನಿದೆ ಪೈಥಾನ್ ಅಲ್ಲಿ ಡೇಟಾ ಟೈಪ್ ಕ್ಯಾನ್ ಬಿ ಚೇಂಜ್ಡ್ ಸೊ ಡೇಟಾ ಟೈಪ್ ಕ್ಯಾನ್ ಬಿ ಚೇಂಜ್ಡ್ ಅಂದ್ರೆ ನಾನಿಲ್ಲಿ ಈ ವೇರಿಯಬಲ್ ಗೆ ಸ್ಟ್ರಿಂಗ್ ಅಸೈನ್ ಮಾಡಿದ್ದೇನೆ ಮತ್ತೆ ಸೆಕೆಂಡ್ ಟೈಮ್ ಅಲ್ಲೂ ನಾನೇನು ಸ್ಟ್ರಿಂಗ್ ಇಂದ ಅಪ್ಡೇಟ್ ಮಾಡ್ತಿದ್ದೀನಿ ನಾನು ಇದೇ ಗೆ ನೆಕ್ಸ್ಟ್ ನ ಅಸೈನ್ ಮಾಡ್ಬೋದು ಸೊ ವ್ಯಾರ್ ಒನ್ ಈಕ್ವಲ್ ಟು ಟೆನ್ ಅಥವಾ ಟ್ವೆಲ್ ಸೊ ಈಗ ಏನಾಗ್ತಿದೆ ನೀವು ಸ್ಲೋ ಆಗಿ ಅಬ್ಸರ್ವ್ ಮಾಡಿ ನಾನು ಇದೇ ಟೈಪ್ ನ ಯೂಸ್ ಮಾಡಿ ನಿಮಗೆ ಯಾವ ಡೇಟಾ ಟೈಪ್ ಅಂತ ನಾನು ನಿಮ್ಗೆ ತೋರಿಸ್ತೇನೆ ಸೊ ನಾನು ಇಲ್ಲಿ ನಿಮ್ಗೆ ಇಲ್ಲೂ ಕೂಡ ಯಾವ ಡೇಟಾ ಟೈಪ್ ಪ್ರಿಂಟ್ ಆಗ್ತಿದೆ ಅಂತ ನಾನು ನಿಮ್ಗೆ ತೋರಿಸ್ತೇನೆ ಸೊ ಈಗ ನಾವು ರನ್ ಮಾಡ್ತಾ ಹೋಗೋಣ ಇದು ನೋಡಿ ಪ್ರೋಗ್ರಾಮ್ ರನ್ ಮಾಡ್ತಿದ್ದೇನೆ ಸೊ ಏನಾಯ್ತು ಇಲ್ಲಿ ಮೊದಲನೇ ಸಲ ನೀವು ವ್ಯಾಲ್ಯೂನ ಅಸೈನ್ ಮಾಡಿದಾಗ ಅದು ಯಾವ ಡೇಟಾ ಟೈಪ್ ಆಗಿತ್ತು ಸ್ಟ್ರಿಂಗ್ ಆಗಿತ್ತು ಮತ್ತೆ ಎರಡನೇ ಸಲ ನೀವು ವ್ಯಾಲ್ಯೂನ ಅಪ್ಡೇಟ್ ಮಾಡಿದಾಗ ಅದು ಯಾವ ಡೇಟಾ ಟೈಪ್ ಆಗಿತ್ತು ಸ್ಟಿಲ್ ಸ್ಟ್ರಿಂಗ್ ಆಗಿತ್ತು ಬಟ್ ಅದೇ ವೇರಿಯೇಬಲ್ ನಾನು ಇವಾಗ ಗೆ ಚೇಂಜ್ ಮಾಡಿದ್ದೇನೆ ಮತ್ತೆ ವ್ಯಾಲ್ಯೂನ ಟ್ವೆಲ್ ಮಾಡಿದ್ದೇನೆ ಸೊ ಪೈಥಾನ್ ಇರುವಂತ ಇದು ಸ್ಪೆಷಲ್ ಸ್ಪೆಷಲಿಸ್ಟ್ ಬಿಹೇವಿಯರ್ ಸೊ ನಾನು ಒಂದು ಡೇಟಾ ಟೈಪ್ ಇಂದ ಇನ್ನೊಂದು ಡೇಟಾ ಟೈಪ್ಗೆ ವೇರಿಯೇಬಲ್ ನ ಈಸಿಯಾಗಿ ಚೇಂಜ್ ಮಾಡಬಹುದು ಅದು ಯಾವುದೇ ಕ್ಯಾಸ್ಟಿಂಗ್ ಎರರ್ ನ ಕೊಡೋದಿಲ್ಲ ಸೊ ಇದು ಒಂದು ಸ್ಪೆಷಲ್ ಬಿಹೇವಿಯರ್ ಆದ್ರೆ ನೀವು ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಏನಾಗುತ್ತೆ ಇದು ಹೇಗೆ ಅಚೀವ್ ಆಗುತ್ತೆ ಯಾಕೆ ಈ ತರ ವರ್ಕ್ ಆಗುತ್ತೆ ಪೈಥಾನ್ ನೀವು ಇಲ್ಲಿ ನೋಡಿರ್ಬೋದು ನಾನು ಇಲ್ಲಿ ವೇರಿಯೇಬಲ್ ನ ಮೊದಲನೇ ಸಲ ಡಿಕ್ಲೇರ್ ಮಾಡ್ಬೇಕಾದ್ರೆ ಇಲ್ಲಿ ನಾನು ಯಾವುದೇ ಡೇಟಾ ಟೈಪ್ ನಾನು ಸ್ಪೆಸಿಫೈ ಮಾಡಿಲ್ಲ ಅಂದ್ರೆ ಇದು ಟೈಟ್ಲಿ ಕಪಲ್ಡ್ ಅಥವಾ ಟೈಟ್ಲಿ ಬೌಂಡೆಡ್ ಅಲ್ಲ ಅಂದ್ರೆ ನಾನು ಈ ವೇರಿಯೇಬಲ್ಗೆ ಫ್ರೀಡಮ್ ಕೊಟ್ಟಿದ್ದೀನಿ ಇದು ಯಾವುದೇ ಡೇಟಾ ಟೈಪ್ ನ ಇದು ರೆಸ್ಟ್ರಿಕ್ಟ್ ಮಾಡಲ್ಲ ಯಾವ ಡೇಟಾ ಟೈಪ್ ಕೂಡ ಬೇಕಾದ್ರೆ ಇದು ಅಕ್ಸೆಪ್ಟ್ ಮಾಡುತ್ತೆ ಪೈಥಾನ್ ಅಲ್ಲಿ ಈ ತರ ನಾವು ಅಚೀವ್ ಮಾಡ್ತೇವೆ ಸೊ ಹೀಗೆ ನಾವು ಒಂದು ವೇರಿ ವೇರಿಯೇಬಲ್ ಇಂದ ಒಂದು ವ್ಯಾಲ್ಯೂ ಇಂದ ಇನ್ನೊಂದು ವ್ಯಾಲ್ಯೂ ನಾವು ಅಪ್ಡೇಟ್ ಮಾಡಬಹುದು ಅದೇ ತರ ನೀವು ಪ್ರಿಂಟ್ ಮಾಡಬೇಕಾದ್ರೆ ನೀವೇನಾದ್ರೂ ಅಡಿಷನಲ್ ಇನ್ಫಾರ್ಮೇಶನ್ ಡಿಸ್ಪ್ಲೇ ಮಾಡಬೇಕು ಅಂದ್ರೆ ಫಾರ್ ಎಕ್ಸಾಂಪಲ್ ಇಲ್ಲಿ ಪ್ರಿಂಟ್ ಮಾಡ್ತಿದ್ದೀರಾ ಇಲ್ಲಿ ನಾನು ಪ್ರಿಂಟ್ ಜೊತೆ ನಾನು ಈ ಕನ್ಕ್ಯಾಟಿನೇಷನ್ ಆಪರೇಟರ್ ಈ ಪ್ಲಸ್ ಅನ್ನೋದನ್ನ ನಾವು ಕನ್ಕ್ಯಾಟಿನೇಷನ್ ಆಪರೇ ಆಪರೇಟರ್ ಅಂತ ಕರಿತೀವಿ ಇದನ್ನ ಯೂಸ್ ಮಾಡ್ಕೊಂಡು ನಾನು ಇನ್ನೊಂದು ಮೆಸೇಜ್ ನಾನು ಪ್ರಿಂಟ್ ಮಾಡಬಹುದು ಇಲ್ಲಿ ನೋಡಿ ಡೇಟಾ ಟೈಪ್ ಆಫ್ ವೇರಿಯಬಲ್ ವ್ಯಾರ್ ಒನ್ ಈಸ್ ಇಲ್ಲಿ ನೋಡಿ ನಾನು ಹೇಗೆ ಮೆಸೇಜ್ ನ ಮೀನಿಂಗ್ ಫುಲ್ ಆಗಿ ಇಲ್ಲಿ ನಾನು ಟೈಪ್ ಮಾಡ್ತಿದ್ದೀನಿ ಅಂತ ಸೊ ಹೀಗೆ ನಾನು ಪ್ರಿಂಟ್ ಒಳಗಡೆ ಸ್ಟ್ರಿಂಗ್ ಮತ್ತು ಫಂಕ್ಷನ್ ಇಂದ ಬರ್ತಿರೋ ಔಟ್ಪುಟ್ ಎರಡನ್ನೂ ನಾನು ಈ ಕನ್ಕ್ಯಾಟಿನೇಷನ್ ಆಪರೇಟರ್ ಇಂದ ಕಂಬೈನ್ ಮಾಡಬಹುದು ಈಗ ನಾನು ರನ್ ಮಾಡ್ತಿದ್ದೇನೆ ನೀವು ಇಲ್ಲಿ ನೋಡ್ಬೋದು ಸೊ ಇಲ್ಲಿ ಏನ್ ಎರಡು ಬರ್ತಿದೆ ಸೊ ಇದನ್ನ ನಾವು ಮೊದಲನೇದಾಗಿ ಟೈಪ್ ಕ್ಯಾಸ್ಟಿಂಗ್ ಎಕ್ಸ್ಪ್ಲೈನ್ ಮಾಡ್ತೀನಿ ಬಟ್ ರೈಟ್ ನಾವು ನಾನು ಇದನ್ನ ಈ ರೈಟ್ ನಾವು ನಾವು ಇಗ್ನೋರ್ ಮಾಡುವ ನಾನು ನಿಮ್ಗೆ ನೆಕ್ಸ್ಟ್ ಟೈಪ್ ಕ್ಯಾಸ್ಟಿಂಗ್ ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ನಾನು ನಿಮಗೆ ತೋರಿಸ್ತೇನೆ ಈಗ ಜಸ್ಟ್ ನಾನು ನಿಮ್ಗೆ ಏನು ಎಕ್ಸ್ಪ್ಲೈನ್ ಮಾಡಿದೆ ನಾನೇ ಫಿಕ್ಸ್ ಮಾಡಿ ರನ್ ಮಾಡ್ತೇನೆ ಬಟ್ ನಿಮ್ಗೆ ನಾನು ತೋರಿಸ್ತೇನೆ ಹೇಗೆ ವರ್ಕ್ ಆಗುತ್ತೆ ಸೊ ಅರ್ಥ ಏನು ನಾವು ಪ್ರಿಂಟ್ ಯಾವ್ದಾದ್ರು ವೇರಿಯೇಬಲ್ನ ಯಾವ್ದಾದ್ರು ಸ್ಟ್ರಿಂಗ್ ಜೊತೆ ನಾವು ಪ್ಲಸ್ ಮುಖಾಂತರ ಕನ್ಕ್ಯಾಟಿನೇಟ್ ಮಾಡ್ಬೋದು ಸೊ ಹೀಗೆ ಇದು ವರ್ಕ್ ಆಗುತ್ತೆ